ಲಿಂಗಧೀರನಹಳ್ಳಿ ತ್ಯಾಜ್ಯ ಘಟಕ ಮುಚ್ಚುವಂತೆ ಆಗ್ರಹಿಸಿ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಪ್ರತಿಭಟನೆಗಳಿದ್ದಾರೆ. ಬರಶಂಕರಿ 6ನೇ ಹಂತದಲ್ಲಿರುವ ಲಿಂಗಧೀರನಹಳ್ಳಿ ತ್ಯಾಜ್ಯ ಘಟಕದಿಂದ ಸುತ್ತಮುತ್ತಲಿನ ವಾತಾವರಣ ಹಾಳಾಗಿದೆ. ಇಲ್ಲಿನ ಜನರು ಉಸಿರಾಡಲು ಕಷ್ಟ ಆಗ್ತಾ ಇದೆ. ಸಚಿವ ಸೋಮಶೇಖರ್ ಅವರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಬಿಬಿಎಂಪಿಗೆ ಸೂಚಿಸಿದ್ದಾರೆ. ಆದರೂ ಬಿಬಿಎಂಪಿ ಇತ್ತ ಸುಳಿದಿಲ್ಲ. ಈ ಕೂಡಲೇ ಬಿಬಿಎಂಪಿ ಅವರು ಘಟಕವನ್ನ ಸ್ಥಗಿತಗೊಳಿಸಬೇಕು ಇಲ್ಲ ಸ್ಥಳಾಂತರ ಮಾಡಬೇಕು. ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಬೆಳಗ್ಗೆ ಒಬ್ಬರು ಬೈಟ್ ಹಾಕೊಟ್ರು ತಲೆ ತಿರುಗಿ ಬಿದ್ದೋಗ್ಬಿಟ್ರೆ, ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಇದೆ ನಮ್ಗೆ. ಮತ್ತೆ ಸಿಕ್ಕಾಪಟ್ಟೆ ದುರ್ವಾಸನೆ, ಮಕ್ಕಳಿಗೆ ಉಸಿರಾಡಕ್ ಆಗ್ತಾ ಇಲ್ಲ, ಎಲ್ಲಾರ್ಗು ಅಸ್ತಮಾ ಬರ್ತಾ ಇದೆ, ವೀಸಿಂಗ್ ಪ್ರವರ್ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಓಲ್ಡ್ ಏಜರ್ಸ್ ಅಂತೂ ಬದುಕಕ್ಕೆ ಆಗ್ತಾ ಇಲ್ಲ, ಎಲ್ಲ ಟಿವಿ ಪೇಷೆಂಟ್ಗಳಾಗ್ತಾ ಇದಾರೆ. ಸುಮಾರು ನಾನಾ ರೀತಿ ಇದರಿಂದ ಒಂದಲ್ಲ ಎರಡಲ್ಲ, ಇದೇನೋ ಪರ್ಫ್ಯೂಮ್ ಅಂತ ಮಾಡ್ತಾರೆ, ಲೆಮನ್ ಗ್ರಾಸ್ ಸ್ಪ್ರೇ ಅಂತ ಮಾಡ್ತಾರೆ, ಅದರಿಂದ ಉಸಿರಾಡಕ್ಕೆ. ಸೊ ನಮಗೆ ಮುಖ್ಯವಾದ ಸಮಸ್ಯೆ ಇರದೆ ದುರ್ವಾಸನೆ, ಅದರ ಜೊತೆಗೆ ನೊಣಗಳು. ಇಲ್ಲಿ ಯಾರು ಮನೆಗಳಲ್ಲಿ ವಿಂಡೋಸ್ ಓಪನ್ ಮಾಡಂಗಿಲ್ಲ, ಡೋರ್ ಓಪನ್ ಮಾಡಂಗಿಲ್ಲ, ಪಾತ್ರೆಗಳು ಓಪನ್ ಮಾಡಿಬಿಟ್ರೆ ಎಲ್ಲ ಅದರೊಳಗಡೆ ಬೀಳುತ್ತೆ. ಈ ನರಕಯಾತನೆಯನ್ನ ನಾವು ಲಾಸ್ಟ್ 8 ವರ್ಷದಿಂದ ಅನುಭವಿಸ್ತಾ ಇದೀವಿ. ಮತ್ತೆ ಬಿಬಿಎಂಪಿ ಅವರು 2022 ಫೆಬ್ರವರಿ 18ರಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ರು. ಆ ದಿನದಿಂದ ಈ ದಿನದವರೆಗೂ ಒಂದು 500 ಕಂಪ್ಲೇಂಟ್ಸ್ ಕೊಟ್ಟಿದೀವಿ ಕೆಎಸ್ಪಿಸಿಬಿಗೆ. ಕೆಎಸ್ಪಿಸಿಬಿ ಅವರು ಕನ್ಸೆಂಟ್ ಕೊಟ್ಟಿರೋದು, ಯಾವುದೇ ಒಂದು ಸುಧಾರಿತ ಕ್ರಮಗಳನ್ನ ಬಿಬಿಎಂಪಿ ಅವರು ಕೈಗೊಂಡಿಲ್ಲ. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಚುನಾವಣೆ